ಓಕೆ, ಇವತ್ತು ನೋಡ್ಬೋದು ಒಂದು ಅನಂತಪುರದಲ್ಲಿ ಇದ್ವಿ, ಇಲ್ಲಿ 40 ಎಕರೆಗೆ ಈಗ ಏನು ಹೆಚ್ಚು ಕಮ್ಮಿ ಒಂದು 400 ಗಿಡ 500 ಗಿಡ ಆದರೆ 1 ಎಕರೆಗೆ ಮಾಡ್ಬೋದು. ಅದೇ ಸರ್, ನಮ್ಮ ಸಾರು 40 ಎಕರೆಗೂ ಒಂದೇ ಥರ ಬೆಳೆಸಿದ್ದಾರೆ, 1 ವರ್ಷಕ್ಕೆ ಈ ಥರ ಗಾರ್ಡನ್ ಅಂದರೆ ಇಮ್ಯಾಜಿನೇಷನ್ ಸರ್. ಈಗ ನಮಸ್ತೆ, ಈಗ ಒಂದು ಮಕ್ಕಳಿದ್ರೆ ಏನೇನು ಬೇಕು ಎಲ್ಲ ಕೊಟ್ಬಿಡ್ಬೋದು, ಆದರೆ ನೀವು 40 ಎಕರೆಗೆ ಬೆಳೆದಿದ್ರೆ 22,000 ಗಿಡ ತಂದಿರೋ ದೇವ್ರ ಸಾರ್ದು. ಆಮೇಲೆ ತುಂಬ ಜನ ಬಂದು ಬರಲಿಲ್ಲ ಅಂತಂದರೆ ಈ ನರ್ಸರಿಯವ್ರಿಗೆ ಗಿಡ ಸರಿ ಕೊಟ್ಟಿಲ್ಲ ಅಂತಂದರೆ. ನೀವು 1 ವರ್ಷಕ್ಕೆ ಯಾವ ಥರ 40 ವರ್ಷದ ಭೂಮಿ ಪ್ರಿಪ್ರೇಷನ್ ಮಾಡಿದ್ರಿ, ನರ್ಸರಿಯಿಂದ ತಂದು ಏನೇನೆಲ್ಲ ಗೊಬ್ಬರ ಹಾಕಿದ್ರಿ, ಏನೇನೆಲ್ಲ ಯಾವ ಥರ ಮೇಂಟೈನ್ ಮಾಡಿದ್ರಿ, ಒಂದು ಸ್ವಲ್ಪ ಸೀಕ್ರೆಟ್ ನಮ್ಮ ಜನಗಳಿಗೆ ಹೇಳ್ಕೊಡ್ತೀರಾ? ಸರ್, ಹಂಗಲ್ಲ, ಗಿಡ 2 ವರ್ಷದ ಗಿಡ ಇದು, ಪ್ಯಾಕೆಟ್ ತಂದಿದ್ದು 30 ಕೆಜಿ ಪ್ಯಾಕೆಟು ತಂದು ಹಾಕಿ 1 ವರ್ಷ ಆಗ್ತಾ ಬಂತು. ನಾನು ಇದಕ್ಕಿದೆಯಲ್ಲ ಗೊಬ್ಬರ ನೀರು ಟೈಮ್ ಟೈಮಿಗೆ ನೋಡ್ಕೊಬೇಕು, ಸುಮ್ಮನೆ ಹಚ್ಚೋಗ್ಬಿಡ್ತಾರೆ, ಗಿಡ ಬಂದಿಲ್ಲ ಗಿಡ ಸರಿಯಿಲ್ಲ. ಇಲ್ಲ, 2 ದಿನಕ್ಕೆ ಒಂದ್ಸಲ ನೀರು ಬಿಡ್ತೀವಿ. ಗಿಡಕ್ಕೆ ಎಷ್ಟು ನೀರು ಹೋಗುತ್ತೆ? ಒಂದು ಗಿಡಕ್ಕೆ 4 ಲೀಟರ್ ನೀರು ಹೋಗುತ್ತೆ 2 ದಿನಕ್ಕೆ ಒಂದ್ಸಲ. ಆ ನೀರು ಫುಲ್ ಹೀರ್ಕೊಳತ್ತಿ ಬೇರೆ ತಂಗ, ಆಮೇಲೆ ಮತ್ತೊಂದು ದಿನ ಗ್ಯಾಪ್ ಬಿಟ್ಟು ಮತ್ತೆ ನೀರು ಬಿಡ್ತೀವಿ. ಗೊಬ್ಬರ ಇದೆಯಲ್ಲ 4 ತಿಂಗಳಿಗೆ ಒಂದ್ಸಲ ಗೊಬ್ಬರ ಕೊಡ್ಬೇಕು, ಕುರಿ ಗೊಬ್ಬರ ಅಥವಾ ದನಿನ ಗೊಬ್ಬರ ಇಲ್ಲ ಅಂದ್ರೆ ಅದಕ್ಕೆಲ್ಲ ಒಂದು 1/2 ಪುಟ್ಟಿ ಹಾಕ್ಬೇಕು ಒಂದು ಗಿಡಕ್ಕೆ. ಇಲ್ಲ ಇಲ್ಲ, ವರ್ಷಕ್ಕೆ ಒಂದ್ಸಲ ಹಾಕ್ಬೇಕು. ಈಗ ನಾವು ಒಂದೇ ಸಲ ಹಾಕಿರೋದು ಈ ಗಿಡಕ್ಕೆ, ಈ ಗಿಡಕ್ಕೆಲ್ಲ ಹಾಕಿರೋದು ಒಂದ್ಸಲ. ಈಗ ನೆಕ್ಸ್ಟ್ ಜೂನ್ ಶುರು ಆಗಿದ್ಮೇಲೆ ಹಾಕ್ತೀವಿ. ಈಗ ಆಮೇಲೆ ಮತ್ತಿನ್ನೇನು ಹಾಕ್ತೀರಾ? ಆಮೇಲೆ ಇದು ದಿದ್ರ ಗೊಬ್ಬರ ಇದೆಯಲ್ಲ, ಈ ಬೇವಿನ ಹಿಂಡಿ ಆಮೇಲೆ ಒಂಗೆ ಹಿಂಡಿ ಎಲ್ಲ ಸಿಕ್ಕುತ್ತಲ್ಲ, ಅದೆಲ್ಲ ಒಂದು 100 ಗ್ರಾಮ್ ಹಾಕ್ಬೇಕು ಗಿಡಕ್ಕೆಲ್ಲ, ಒಂದೊಂದು ಗಿಡಕ್ಕೆ. ಹುಳ ಹಪ್ಪಳ ಏನು ಬರಲ್ಲ, ಅಲ್ಲಿಗೆ ರೋಗ ಬೀಳಲ್ಲ ಗಿಡಕ್ಕೆ. ಸುಮ್ಮನೆ ಗಿಡ ಪ್ಯಾಕೆಟ್ ತಂದು ಹಚ್ಚಿಬಿಡ್ತಾರೆ, ಗಿಡ ಎದ್ದಿಲ್ಲ, ಅದು ನೋಡ್ಕೊಳಲ್ಲ, ಕ್ಲೀನಾಗಿ ಸಾಕಲ್ಲ. ಏಯ್, ಅಲ್ಲಿ ತಂದಿದ್ವಿ ಗಿಡ ನಾವು 250 ರೂಪಾಯಿ ಕೊಟ್ಟು ತಂದ್ವಿ, ಗಿಡನೇ ಎದ್ದಿಲ್ಲ ಅಂತಾರೆ. ಇದು ನೋಡ್ರಿ ಎಷ್ಟು ನೀಟಾಗಿ ಎದ್ದೇವೆ ಅಂತ. ಗಿಡ ಬೇಕು ಅಂದ್ರೆ ಎಲ್ಲಿ ಕಾಂಟ್ಯಾಕ್ಟ್? ಈಗ ಶಿವಮೊಗ್ಗ ಎಂಟ್ರಿ ಆಗ್ತಾ ಇದ್ದಂಗೆ ನನ್ನ ಮೊಬೈಲ್ ನಂಬರ್ 9448238299. ಇನ್ನೊಂದು ನಂಬರ್ ಹೇಳ್ತೀನಿ, 8073868399. ಫೋನ್ ಮಾಡಿದ್ರೆ ಸಾಕು, ನಾವೇ ಬಂದು ಶಿವಮೊಗ್ಗ ಬಂದು ಕರ್ಕೊಂಡು ಹೋಗ್ತೀವಿ. ಓಕೆ, ಒಂದು ಲಕ್ಷ್ಮೀಪುರ ವಿಲೇಜಲ್ಲಿ ಒಬ್ಬರು ಸಾರೆ ಸಾಕ್ಷಿ, ಅನಂತಪುರದಲ್ಲಿ 40 ಎಕರೆಗೆ 22,000 ಗಿಡಗಳನ್ನ ಹಾಕಿದ್ದಾರೆ. ಎಲ್ಲ ಗಿಡನೂ ಒಂದೇ ಸಮ ಇದ್ದಾರೆ, ಯಾವುದು ಒಂದೇ ಒಂದು ಫೇಲ್ಯೂರ್ ಇಲ್ಲ. ಎಲ್ಲೋ ಒಂದು 1000ಗೆ 1-2 ಇರಬಾರ್ದು. ಈ ಟ್ಯಾಕ್ಟ್ರ್ ಹೋಗಬೇಕಾದ್ರೆ, ಟಿಲ್ಲರ್ ಹೋಗಬೇಕಾದ್ರೆ, ಏನಾದರೂ ಒಂದು ಹೆಚ್ಚು ಕಮ್ಮಿ ಆಗಿರ್ಬೋದು, ಆದರೆ ಎಲ್ಲ ಥರನೂ ಗಿಡಗಳು ಒಂದೇ ಥರ ಬಂದಿದೆ. ಇದು 1 ವರ್ಷದ ತೋಟ ಅಂತ ಹೇಳೋಕ್ಕೆ ಆಗಲ್ಲ. ನೆಕ್ಸ್ಟ್ 2 ವರ್ಷಕ್ಕೆ ಒಂದು ಹೊಂಬಳೆಗಳು ಸ್ಟಾರ್ಟ್ ಆಗುತ್ತೆ, ಇನ್ನು 3ನೇ ವರ್ಷದ ಏನು ಫಸಲನ್ನೇ ಕುಯ್ತಾರೆ ಅಂತ ಕಾಣುತ್ತೆ. ಒಂದು ಹಲವಾರು ವಿಚಾರಗಳ ಬಗ್ಗೆ ಇನ್ನೂ ಮಾತಾಡೋಣ, ಬನ್ನಿ.